ಶಿವಕುಮಾರ್ ಅವರ ವಿರುದ್ಧ ಆರ್ ಅಶೋಕ್ ಸರಿಸಾಟಿ ಎನ್ನುವಂತ ವಿಚಾರಕ್ಕೆ ನಿಮ್ಮನ್ನ ಸ್ಪರ್ಧೆಗಳಿಸಿದ್ದಾರೆ. 40-50 ವರ್ಷ ಪಾರ್ಟಿ ಕೆಲಸ ಮಾಡಿದ್ದೀನಿ, ಪರೀಕ್ಷೆ ಅನ್ನೋ ಪ್ರಶ್ನೆನೇ ಇಲ್ಲ. ನನ್ನ ಮೇಲೆ ವಿಶ್ವಾಸ ಇಟ್ಟು ಎರಡು ಕಡೆ ಸ್ಪರ್ಧೆ ಮಾಡಕ್ಕೆ ಅವಕಾಶ ಕೊಟ್ಟಿದ್ದಾರೆ, ಗೆಲ್ತೀನಿ ಅನ್ನೋ ವಿಶ್ವಾಸ ಇದೆ. ಡಿ ಕೆ ಶಿವಕುಮಾರ್ ಅವರು ಹೇಳ್ತಾರೆ ಕನಕಪುರದಲ್ಲ ಮನೆ ಮನೆಗೂ ಕೂಡ ಡಿ ಕೆ ಶಿವಕುಮಾರ್ ಇದ್ದಾನೆ, ಆರ್ ಅಶೋಕ್ ಯಾರು ಅಂತ ಗೊತ್ತಿಲ್ಲ. ಯಾರು ಗೊತ್ತಿದೆ ಯಾರು ಗೊತ್ತಿಲ್ಲ ಅನ್ನೋದು ಚುನಾವಣೆ ರಿಸಲ್ಟ್ ಮೇಲೆ ಬಂದಲೇ ಗೊತ್ತಾಗೋದು. ನಾನು ಹೇಳಿದಲ್ಲ, ಇಂದಿರಾ ಗಾಂಧಿ ಸೋತಿದ್ದಾರೆ ಅಂತ ಹೇಳಿದೆ, ರಾಹುಲ್ ಗಾಂಧಿ ಸೋತಿದ್ದಾರೆ ಅಂತ ಹೇಳಿದೆ, ಅದಕ್ಕಿಂತ ಅರ್ಥ ಬೇಕಾ? ಎಂತೆಂಥ ಮಹಾನ್ ನಾಯಕರುಗಳನ್ನು ನೋಡಿದೀವಿ, ಡಿ ಕೆ ಸುರೇಶ್ ಹೇಳ್ತಾರೆ ಈ ರೀತಿ. ಅವರು ದೊಡ್ಡವರು ಹೇಳ್ತಾರೆ, ನಾವು ಚಿಕ್ಕವರು ಅವ್ರ ಮಾತು ಕೇಳಬೇಕು ಅಷ್ಟೆ. ಸಾಮ್ರಾಟ್ ಅಶೋಕ ಕನಕಪುರ ಬಂಡೆನ ಸರ್? ಕನಕಪುರದ ಪ್ರೀತಿಗೋಸ್ಕರ ಬಂದಿದ್ದೀನಿ ಸರ್. ಇದು ಬಿಜೆಪಿ ಹೈಕಮಾಂಡ್, ಬಿಜೆಪಿ ಹೈಕಮಾಂಡ್ ನಿಮ್ಗೆ ಯಾವ ರೀತಿ ಸಪೋರ್ಟ್ ಮಾಡ್ತಾ ಇದೆ ಸರ್? ಸರ್, ಬಿಜೆಪಿ ಹೈಕಮಾಂಡ್ ನಿಮ್ಗೆ ಯಾವ ರೀತಿ ಸಪೋರ್ಟ್ ಮಾಡ್ತಾ ಇದೆ ಸರ್? ಫುಲ್ ಸಪೋರ್ಟ್ ಮಾಡ್ತಾ ಇದೆ ಬಿಜೆಪಿ. ಆರ್ ಅಶೋಕ್ ಅವರ ಮಾತು. ಕ್ಯಾಮರಾ ಪರ್ಸನ್ ವಿಶ್ವನಾಥ್ ಜೊತೆಗೆ ಎಟಿ ವೆಂಕಟೇಶ್ ಪ್ರಭು ಕನಕಪುರ. ಕುಮಾರ್ ಅವರ ವಿರುದ್ಧ ಆರ್ ಅಶೋಕ್ ಸರಿಸಾಟಿ ಎನ್ನುವಂತ ವಿಚಾರಕ್ಕೆ ನಿಮ್ಮನ್ನ ಸ್ಪರ್ಧೆಗಳಿಸಿದ್ದಾರೆ. 40-50 ವರ್ಷ ಪಾರ್ಟಿ ಕೆಲಸ ಮಾಡಿದ್ದೀನಿ, ಪರೀಕ್ಷೆ ಅನ್ನೋ ಪ್ರಶ್ನೆನೇ ಇಲ್ಲ. ನನ್ನ ಮೇಲೆ ವಿಶ್ವಾಸ ಇಟ್ಟು ಎರಡು ಕಡೆ ಸ್ಪರ್ಧೆ ಮಾಡಕ್ಕೆ ಅವಕಾಶ ಕೊಟ್ಟಿದ್ದಾರೆ, ಗೆಲ್ತೀನಿ ಅನ್ನೋ ವಿಶ್ವಾಸ ಇದೆ. ಡಿ ಕೆ ಶಿವಕುಮಾರ್ ಅವರು ಹೇಳ್ತಾರೆ ಕನಕಪುರದಲ್ಲ ಮನೆ ಮನೆಗೂ ಕೂಡ ಡಿ ಕೆ ಶಿವಕುಮಾರ್ ಇದ್ದಾನೆ, ಆರ್ ಅಶೋಕ್ ಯಾರು ಅಂತ ಗೊತ್ತಿಲ್ಲ. ಯಾರು ಗೊತ್ತಿದೆ ಯಾರು ಗೊತ್ತಿಲ್ಲ ಅನ್ನೋದು ಚುನಾವಣೆ ರಿಸಲ್ಟ್ ಮೇಲೆ ಬಂದಲೇ ಗೊತ್ತಾಗೋದು. ನಾನು ಹೇಳಿದಲ್ಲ, ಇಂದಿರಾ ಗಾಂಧಿ ಸೋತಿದ್ದಾರೆ ಅಂತ ಹೇಳಿದೆ, ರಾಹುಲ್ ಗಾಂಧಿ ಸೋತಿದ್ದಾರೆ ಅಂತ ಹೇಳಿದೆ, ಅದಕ್ಕಿಂತ ಅರ್ಥ ಬೇಕಾ? ಎಂತೆಂಥ ಮಹಾನ್ ನಾಯಕರುಗಳನ್ನು ನೋಡಿದೀವಿ, ಡಿ ಕೆ ಸುರೇಶ್ ಹೇಳ್ತಾರೆ ಈ ರೀತಿ. ಅವರು ದೊಡ್ಡವರು ಹೇಳ್ತಾರೆ, ನಾವು ಚಿಕ್ಕವರು ಅವ್ರ ಮಾತು ಕೇಳಬೇಕು ಅಷ್ಟೆ. ಸಾಮ್ರಾಟ್ ಅಶೋಕ ಕನಕಪುರ ಬಂಡೆನ ಸರ್? ಕನಕಪುರದ ಪ್ರೀತಿಗೋಸ್ಕರ ಬಂದಿದ್ದೀನಿ ಸರ್. ಇದು ಬಿಜೆಪಿ ಹೈಕಮಾಂಡ್, ಬಿಜೆಪಿ ಹೈಕಮಾಂಡ್ ನಿಮ್ಗೆ ಯಾವ ರೀತಿ ಸಪೋರ್ಟ್ ಮಾಡ್ತಾ ಇದೆ ಸರ್? ಸರ್, ಬಿಜೆಪಿ ಹೈಕಮಾಂಡ್ ನಿಮ್ಗೆ ಯಾವ ರೀತಿ ಸಪೋರ್ಟ್ ಮಾಡ್ತಾ ಇದೆ ಸರ್? ಫುಲ್ ಸಪೋರ್ಟ್ ಮಾಡ್ತಾ ಇದೆ ಬಿಜೆಪಿ. ಆರ್ ಅಶೋಕ್ ಅವರ ಮಾತು. ಕ್ಯಾಮರಾ ಪರ್ಸನ್ ವಿಶ್ವನಾಥ್ ಜೊತೆಗೆ ಎಟಿ ವೆಂಕಟೇಶ್ ಪ್ರಭು ಕನಕಪುರ. ಕುಮಾರ್ ಅವರ ವಿರುದ್ಧ ಆರ್ ಅಶೋಕ್ ಸರಿಸಾಟಿ ಎನ್ನುವಂತ ವಿಚಾರಕ್ಕೆ ನಿಮ್ಮನ್ನ ಸ್ಪರ್ಧೆಗಳಿಸಿದ್ದಾರೆ. 40-50 ವರ್ಷ ಪಾರ್ಟಿ ಕೆಲಸ ಮಾಡಿದ್ದೀನಿ, ಪರೀಕ್ಷೆ ಅನ್ನೋ ಪ್ರಶ್ನೆನೇ ಇಲ್ಲ. ನನ್ನ ಮೇಲೆ ವಿಶ್ವಾಸ ಇಟ್ಟು ಎರಡು ಕಡೆ ಸ್ಪರ್ಧೆ ಮಾಡಕ್ಕೆ ಅವಕಾಶ ಕೊಟ್ಟಿದ್ದಾರೆ, ಗೆಲ್ತೀನಿ ಅನ್ನೋ ವಿಶ್ವಾಸ ಇದೆ. ಡಿ ಕೆ ಶಿವಕುಮಾರ್ ಅವರು ಹೇಳ್ತಾರೆ ಕನಕಪುರದಲ್ಲ ಮನೆ ಮನೆಗೂ ಕೂಡ ಡಿ ಕೆ ಶಿವಕುಮಾರ್ ಇದ್ದಾನೆ, ಆರ್ ಅಶೋಕ್ ಯಾರು ಅಂತ ಗೊತ್ತಿಲ್ಲ. ಯಾರು ಗೊತ್ತಿದೆ ಯಾರು ಗೊತ್ತಿಲ್ಲ ಅನ್ನೋದು ಚುನಾವಣೆ ರಿಸಲ್ಟ್ ಮೇಲೆ ಬಂದಲೇ ಗೊತ್ತಾಗೋದು. ನಾನು ಹೇಳಿದಲ್ಲ, ಇಂದಿರಾ ಗಾಂಧಿ ಸೋತಿದ್ದಾರೆ ಅಂತ ಹೇಳಿದೆ, ರಾಹುಲ್ ಗಾಂಧಿ ಸೋತಿದ್ದಾರೆ ಅಂತ ಹೇಳಿದೆ, ಅದಕ್ಕಿಂತ ಅರ್ಥ ಬೇಕಾ? ಎಂತೆಂಥ ಮಹಾನ್ ನಾಯಕರುಗಳನ್ನು ನೋಡಿದೀವಿ, ಡಿ ಕೆ ಸುರೇಶ್ ಹೇಳ್ತಾರೆ ಈ ರೀತಿ. ಅವರು ದೊಡ್ಡವರು ಹೇಳ್ತಾರೆ, ನಾವು ಚಿಕ್ಕವರು ಅವ್ರ ಮಾತು ಕೇಳಬೇಕು ಅಷ್ಟೆ. ಸಾಮ್ರಾಟ್ ಅಶೋಕ ಕನಕಪುರ ಬಂಡೆನ ಸರ್? ಕನಕಪುರದ ಪ್ರೀತಿಗೋಸ್ಕರ ಬಂದಿದ್ದೀನಿ ಸರ್. ಇದು ಬಿಜೆಪಿ ಹೈಕಮಾಂಡ್, ಬಿಜೆಪಿ ಹೈಕಮಾಂಡ್ ನಿಮ್ಗೆ ಯಾವ ರೀತಿ ಸಪೋರ್ಟ್ ಮಾಡ್ತಾ ಇದೆ ಸರ್? ಸರ್, ಬಿಜೆಪಿ ಹೈಕಮಾಂಡ್ ನಿಮ್ಗೆ ಯಾವ ರೀತಿ ಸಪೋರ್ಟ್ ಮಾಡ್ತಾ ಇದೆ ಸರ್? ಫುಲ್ ಸಪೋರ್ಟ್ ಮಾಡ್ತಾ ಇದೆ ಬಿಜೆಪಿ. ಆರ್ ಅಶೋಕ್ ಅವರ ಮಾತು. ಕ್ಯಾಮರಾ ಪರ್ಸನ್ ವಿಶ್ವನಾಥ್ ಜೊತೆಗೆ ಎಟಿ ವೆಂಕಟೇಶ್ ಪ್ರಭು ಕನಕಪುರ.